ಬಿಎಎಂಎ ಓದಿದವರಿಗೆ ಇಂದಿನ ದಿನಗಳಲ್ಲಿ ನೌಕರಿ ಸಿಗುತ್ತಿಲ್ಲ. ಆದ್ದರಿಂದ ಕೌಶಲ ಅಭಿವೃದ್ಧಿ ಇಲಾಖೆಯಿಂದ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕೌಶಲ ತರಬೇತಿ ಕೇಂದ್ರ ಆರಂಭಿಸಿ ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಬೇಕು ಎಂದು ಎಐಸಿಸಿ ಅಧ್ಯಕ್ಷ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸೊಸೈಟಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಕಾಲೇಜಿನಲ್ಲಿ 19 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ವಿದ್ಯಾರ್ಥಿಗಳ ಚಟುವಟಿಕೆ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ಕೈಗಾರಿಕಾ ಸಚಿವನಾಗಿದ್ದ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಜಿಟಿಟಿಸಿ ಹಾಗೂ ಕೆಜಿಟಿಟಿಐ ಎಂಬ ತರಬೇತಿ ಸಂಸ್ಥೆಗಳನ್ನು ಜರ್ಮನಿ ಸರ್ಕಾರದ ಸಹಯೋಗದೊಂದಿಗೆ ಆರಂಭಿಸಿದ್ದೆ. ಇದರಲ್ಲಿ ತರಬೇತಿ ಪಡೆದ ಹಲವು ವಿದ್ಯಾರ್ಥಿಗಳು ಇಂದು ವಿದೇಶದಲ್ಲಿ ನೆಲೆಸಿದ್ದಾರೆ. ನಾನೊಮ್ಮೆ ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡಿದ್ದ ವೇಳೆ ಕಲಬುರಗಿಯ ವಿದ್ಯಾರ್ಥಿ ಭೇಟಿಯಾಗಿದ್ದ. ಇಷ್ಟು ದೂರ ಏಕೆ ಬಂದೆ ಎಂದಾಗ, ಐಟಿಐ ಕಲಿತಿದ್ದರಿಂದ ಇಲ್ಲಿ ಬಂದು ನೆಲೆಸಿದ್ದೇನೆ ಎಂದನು. ಕೆಕೆಆರ್ಡಿಬಿಯಿಂದ ಆರ್ಥಿಕ ನೆರವನ್ನು ಪಡೆದುಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕೇಂದ್ರ ಆರಂಭಿಸಬೇಕು. ಅಧಿಕಾರ ಇದ್ದಾಗಲೇ ಇದೆಲ್ಲವನ್ನು ಮಾಡಿ ಮುಗಿಸಬೇಕು. ಜನಪರವಾಗಿರುವ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂದರು. ನಮ್ಮ ಬೆಳಗಾಂ ಡಿವಿಷನ್ನಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬರಬೇಕಾದ್ರೆ ಡೋನರ್ಸ್ ಕಾರಣ, ಊರಾಗಿರ್ತಕ್ಕಂತ ಶ್ರೀಮಂತರು ಅಥವಾ ಯಾರಿಗೆ ಮಕ್ಕಳ ಪುತ್ರ ಲಾಭ ಇಲ್ಲ ಅಂಥವರು, ಅವರು ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ, ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದಿದೆ. ಆದರೆ ನಾವು ಆ ಕೆಲಸ ಮಾಡೋದು ಬಹಳ ಕಡಿಮೆ. ಅದರಿಂದ ನಾವು ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದೇವೆ. ಸಾಮಾಜಿಕ ಒಂದು ದೃಷ್ಟಿಯಿಂದ ಕೂಡ ನಾವು ಹಿಂದಿದ್ದೇವೆ. ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಒಬ್ಬರಿಗೊಬ್ರು ಸಹಾಯ ಮಾಡಿದ್ರೆ ನಮ್ಮ ಭಾಗ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಏನೋ ಮಾಡ್ತಾರೆ ಮಾಡಲಿದ್ದೇವೆ. ಯಾವುದಾದ್ರೂ ಒಂದು ಸರ್ಕಾರದಿಂದ ಇಲ್ಲಿ ಬಂದರೆ ಏನೋ ಮನೆಯಿಂದ ಕೊಟ್ಟಣ ಸರ್ಕಾರದ. ಇದು ನಮ್ಮಲ್ಲಿಂದ ನಾ ಭಾಳ ಸಲ ನೋಡಿದ್ದೀನಿ. ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಬಂತು, ಬಂದ ಕೂಡಪ್ಪ ಸರ್ಕಾರದ ಅಂತಾರೆ. ಇಲ್ಲಿ ಈಗಾಗಲೇ ನಾವು ESI ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ, ಇಲ್ಲೇ ಬರೋ ಬರ್ತದೆ ಬಿಡಿ ಸರ್ಕಾರದ ಅಂತಾರೆ. ಈಗ ರಾಜ್ಯ ಸರ್ಕಾರದಿಂದ ಒಂದು ಮೆಡಿಕಲ್ ಕಾಲೇಜ್ ಇಲ್ಲಿ ಬಂತು. ಅಂದರೆ ನಮ್ಮಲ್ಲಿ ಬಂದಿದ್ದಕ್ಕೆ ಅಪ್ರಿಸಿಯೇಷನ್ನು ಇರಲ್ಲ, ಕೊಟ್ಟಿದ್ದಕ್ಕೆ ಅಪ್ರಿಸಿಯೇಷನ್ನು ಇರಲ್ಲ, ಮತ್ತೆ ಮಾಡ್ತಕ್ಕಂಥವರಿಗೆ ಬೆಂಬಲನೂ ಕೂಡ ನಾವು ನೀಡಲ್ಲ. ನಾವು ಬರೀ ಒಬ್ಬರು ಕಾಲು ಒಬ್ಬರು ಹಿಡಿದು ಎಳೆಯೋದು ಒಂದೇ. ಇದು ಫ್ಯಾಕ್ಟ್ ನಾನು ನೋಡಿನಿ. ಯಾಕಂದ್ರೆ ಎಜುಕೇಟಿಂಗ್ ಸೊಸೈಟಿ ನಾನು ಏನು ಜಗಳ ನಡೆದಿತ್ತು ಆವಾಗ ಭಾಳ ಜನ ನನ್ನ ಮೇಲೆ ಸಿಟ್ಟಿದ್ರು. ನಾವೊಂದ್ಸಾರಿ ಮಲ್ಕರೆಡ್ಡಿ ಅವರ ಒಂದು ಇದಿತ್ತು, ಹೋಮಿಯೋಪತಿ ಬಗ್ಗೆ ಅಥವಾ ಯಾವುದೋ ಒಂದು ಸಂಸ್ಥೆ ಬಗ್ಗೆ ಮಾತಾಡೋ, ನಾ ಹೇಳಿದೆ ಯಾರ್ಯಾರು ಎಷ್ಟೆಷ್ಟು ಆ ಎಜುಕೇಟಿಂಗ್ ಸೊಸೈಟಿಗೆ ತೊಂದರೆ ಕೊಟ್ಟರು, ಮತ್ತು ಆ ತೊಂದರೆ ಕೊಟ್ಟವರು ಅವರು ಬ್ಲೇಮ್ ಎಲ್ಲ ಬಂದಿತ್ತು ನನಗೆ. ಯಾಕಂದ್ರೆ ಅವರಲ್ಲೇ ಒಳಕಿತ್ತು. ಆವಾಗ ಅಡ್ಮಿನಿಸ್ಟ್ರೇಟರ್ ಹಾಕಿದ್ರು. ನಾನು ಅಡ್ಮಿನಿಸ್ಟ್ರೇಟರ್ ಹಾಕಿದ ಮೇಲೆ ನ್ಯಾಚುರಲಿ ಮೆಂಬರ್ಶಿಪ್ ಅವರೇ ಮಾಡಿಕೊಂಡ್ರು. ಅವರಲ್ಲೇ ಮೆಂಬರ್ಶಿಪ್ ಮಾಡಿಕೊಂಡು ಒಬ್ಬರು ಅಧ್ಯಕ್ಷ ಒಬ್ಬರು ಉಪಾಧ್ಯಕ್ಷ ಆದರು. ಯಾರು ನಿಂದಿಸಿದ್ರಪ್ಪ, ಯಾರು ಜಗಳ ಆಡಿದ್ರಿ? ಅದನ್ನು ನಾವು ಡೆಪ್ಟಿ ಕಮಿಷನರ್ನಲ್ಲಿ ತೆಗೆದು ಎಲೆಕ್ಷನ್ ಮಾಡಿಸಿ ಅವ್ರ ಕೈಯಲ್ಲೇ ಕೊಟ್ಟೆವೆ. ಕೊಟ್ಟ ಮೇಲೆ ಒಂದಾಗಿ ನಾನು ನೋಡಿಲ್ಲ, ಒಂದು 3 ವರ್ಷಕ್ಕೊಮ್ಮೆ ಒಂದು ಎಲೆಕ್ಷನ್ ಆದರೂ ಯುನಾನಿಮಸ್ ಆಗಿ ನೋಡಿಲ್ಲ. ಇಲ್ಲಿ ನಮ್ಮ ಕೆಎಲ್ಇ ಸೊಸೈಟಿಗೆ ಹೋಗಿ ನೋಡಿ, ಎಂ ಬಿ ಪಾಟೀಲ್ ಯಾಕೆ ನೋಡಿ, ನೀವು ಹೇಳ್ಬೋದು ಅದು ಏನಂದ್ರೆ
ಇಂಡಿವಿಜುವಲ್ ಆಗಿ ಮಾಡಿಕೊಂಡಿದ್ದಾರೆ, ಅದಕ್ಕಾಗಿ ಹಂಗೆ ಆಗ್ತದೆ. ಬಟ್ ಕೆ ಎಲ್ ಇ ಸೊಸೈಟಿ ಆಗಿಲ್ಲ, ಅನೇಕ ಜನ ಮೆಂಬರ್ಸ್ ಇದ್ದಾರೆ ಕೆಲವರಿಂದ. ಆದರೆ ಒಕ್ಕಟ್ಟಾಗಿ ನಾವು ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದುವರಕ್ಕೆ ಸಾಧ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರಲಿಲ್ಲ ಅಂದ್ರೆ ಈ ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿಲ್ಲ. ಮೆಡಿಕಲ್ ಕಾಲೇಜ್ ನಡೀತಾವೆ, ಎಲ್ಲಿ ನಡೀತಾವೆ? ಈಗೇನು ಗ್ರಾಜ್ಯುಯೇಷನ್ ಇರೋವರೆಗೆ ನಿಮಗೇನು ಆಗಲ್ಲ, ಸಹಾಯ ಆಗಲ್ಲ. ಪೋಸ್ಟ್ ಗ್ರಾಜ್ಯುಯೇಷನ್ದಾಗ ಸ್ವಲ್ಪ ದುಡ್ಡು ಬರ್ತದೆ. ನಾವು ಅದಕ್ಕೆ ನೋಡ್ತೇವೆ ಹೊರತಾಗಿ ಒಳ್ಳೆ ಹೈಸ್ಕೂಲ್ ಮಾಡಬೇಕು, ಒಳ್ಳೆ ಪ್ರೈಮರಿ ಸ್ಕೂಲ್ ಮಾಡಬೇಕು, ಒಳ್ಳೆ ಪಿ ಯು ಸಿ ಕಾಲೇಜ್ಗಳು ಮಾಡಬೇಕು. ಕಾಂಪಿಟೀಷನ್ ಮಾಡಿ ನಮ್ಮ ಮಕ್ಕಳು ನೀಟ್ ಎಕ್ಸಾಮ್ನಲ್ಲಿ ಆಗಲಿ ಇದರಲ್ಲಿ ಬರಬೇಕು. ಮುಂದೆ ದೊಡ್ಡ ಸಮಾರಂಭ ಇದೆ. ಇದರಲ್ಲಿ ಏನದ ಅಂತಂದ್ರೆ ಬಹಳಷ್ಟು ದಿನಗಳ ನಿಂತ ಆಸೆ ಇತ್ತು. ಈ ಆಸೆ ಏನದ ಅಂತಂದ್ರೆ ಈಡೇರಿಸ್ತು. ಇವತ್ತೇನದ ಅಂದ್ರೆ ಎಲ್ಲ ಕೌನ್ಸಿಲ್ ಮೆಂಬರ್ ನಮಗೇನದ ಅಂದ್ರೆ ಸರ್ಕಾರ ಮಾಡಿದ್ರು. ಈ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಏನದ ಅಂದ್ರೆ ನಾನು ಮಾಡಿದ ಕೆಲಸ ಏನದ ಅಂತಂದ್ರೆ ಇವತ್ತು ಹೇಳಬೇಕಂತಂದ್ರೆ ನಿಯರ್ಲಿ ಅಬೌಟ್ 195 crore ರುಪೀಸ್ ಕೆಲಸ ಮಾಡಿದ್ದೀನಿ. ಇಟ್ ಈಸ್ ಎ ವೈಟ್ ಪೇಪರ್ ಸಬ್ಮಿಷನ್ ಟು ಆಲ್ ಆಫ್ ದ ಮೆಂಬರ್ಸ್. ಈ ಭಾಗದಾಗ ಏನದ ಅಂತಂದ್ರೆ ನಮಗೇನೇನು ಬೇಕಾಗ್ಯದ, ಮೆಡಿಕಲ್ ಅಲೈಡ್ ಸಬ್ಜೆಕ್ಟ್ಸು ಪ್ಲಸ್ ಅಂದ್ರೆ ಇಂಜಿನಿಯರಿಂಗ್ ಅಲೈಡ್ ಸಬ್ಜೆಕ್ಟ್ಸ್ ಸೆಲೆಕ್ಟ್ನು ಬೇರೆ ಆಡಿಟೋರಿಯಂ ಆಗಿದೆ. ಹಾಗೆ ನಾವು ಏನು ಮಾಡಿದೀವಿ ಅಂತಂದ್ರೆ ಇವತ್ತು ನಮ್ಮ ಹೆಡ್ ಆಫೀಸ್ ಏನದ ಅಂತಂದ್ರೆ ಭಾಳ ದೂರ ಆಗಿತ್ತು, ಅದು ಆಡಿಟೋರಿಯಮ್ದಲ್ಲಿ ಭಾಳ ಸಫಿಸ್ಟಿಕೇಟೆಡ್ ಆಗಿದ್ದಿಲ್ಲ. ಇದಕ್ಕೇನದ ಅಂದ್ರೆ ಅಡುಗೆಲ್ಲು ನಮ್ಮ ಕಾಕೋರ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇಟ್ಟಿದ್ದಾರೆ. ಮತ್ತು ಇವತ್ತು ನಾನು ಹೇಳಬೇಕಂದ್ರೆ ನನಗೆ ಎಷ್ಟು ತುಂಬಿದೆ ಹೃದಯದಿಂದ ನಾನು ಹೇಳಬೇಕಂದ್ರೆ ನಮ್ಮ ಕಾಕೋರ ಮಲ್ಲಿಕಾರ್ಜುನ ಖರ್ಗೆಜಿಯವರು ನನ್ನ ಗಾಡ್ ಫಾದರು. ಮತ್ತು ಹಾಗೆ ನನಗೆ ನೀವೆಲ್ಲರೂ ಏನದ ಅಂತಂದರೆ ಆರ್ ಎಸ್ ತಂದು ಕೊಟ್ಟಬೇಕು. ನನ್ನದೆಲ್ಲ ವಸ್ತು ಕೆಲಸವನ್ನು ನಾನು ಮಾಡಿದ್ದೀನಿ. ನಿಯರ್ಲಿ ಅಬೌಟ್ ಇವತ್ತೇನು ಡಿಫಿಕಲ್ಟೀಸ್ ಇದ್ದವು ಎಲ್ಲಿ ಅಂತಂದ್ರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲೇ ಅಲ್ಲಿ ಡಿಫಿಕಲ್ಟೀಸ್ ಇದ್ದವು ಏನದ ಅಂದ್ರೆ ಅವೆಲ್ಲ ಫುಲ್ಫಿಲ್ ಮಾಡಿದ್ದೀನಿ. ಈಗ ಮುಂದೆ ನಾವು ಸೈನಿಕ್ ಸ್ಕೂಲ್ ಏನದಂದ್ರೆ ವಿದಿನ್ ಎ ವೀಕ್ ಆರ್ ಟೂ ಸೈನಿಕ್ ಸ್ಕೂಲ್ ಮಾಡುತ್ತಿದ್ದೆವು. ಉದ್ಘಾಟನಾ ಸಮಾರಂಭದ ಗುದ್ದಲಿ ಪೂಜೆ ಇದೆ. ಇದೇ ವೇಳೆ ಎಸ್ಎಸಿ ಕಟ್ಟಡದ ವಾಸ್ತುಶಿಲ್ಪಿಯೂ ಆದ ಎಚ್ಕೆಇ ಸೊಸೈಟಿ ನಿರ್ದೇಶಕ ಬಸವರಾಜ್ ಜೆ ಖಂಡೇರಾವ್ ಅವರನ್ನು ಮಲ್ಲಿಕಾರ್ಜುನ್ ಖರ್ಗೆ ಸತ್ಕರಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಎಚ್ಕೆಇ ಸಂಸ್ಥೆ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ, ಯುಬಿ ವೆಂಕಟೇಶ್, ಎಚ್ಕೆಇ ಸೊಸೈಟಿ ಕಾರ್ಯದರ್ಶಿ ಡಾಕ್ಟರ್ ಜಗನ್ನಾಥ್ ಬಿಜಾಪುರೆ, ಆಡಳಿತ ಮಂಡಳಿ ಸದಸ್ಯರಾದ ಮಹಾದೇವಪ್ಪ ರಾಂಪುರೆ, ಡಾಕ್ಟರ್ ಎಸ್ಬಿ ಕಾಮರೆಡ್ಡಿ, ಅರುಣ್ಕುಮಾರ್ ಪಾಟೀಲ್, ರಜನೀಶ್ ವಾಲಿ, ವೀರೇಂದ್ರ ಪಾಟೀಲ್, ಎಂಆರ್ಎಂಸಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಸ್ಎಂ ಪಾಟೀಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.